ವೀಕ್ಷಕರೇ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ ನಾನು ತೌಸಿ ಜಯಪುರ ಮೇ मौलाना अबुल कलाम आज़ाद की जयंती की धूम। बीजापुर शहर के आज़ाद रोड पर मौलाना अबुल कलाम आज़ाद की महानगर पालिका आयुक्त विजय मक्कड़ की और कई सियासती और सामाजिक लोगों की ओर से बड़े धूमधाम से जयंती मनाई गई। आज़ाद रस्ते अंते हेच्चु हेसरु गळिसिद रस्ते भाळ जनदट्टणे रस्ते ई रस्ते केवल आज़ाद रस्ते अल्ल इदु भारत रत्न हागू स्वातंत्र सेनानी मौलाना अबू कलाम आजाद और इदु रस्ते आगे ना हुट्टुकित मंदले आजाद रस्ते आर इवत्तु नम्म फेडिना संस्थे मत इवरेल्लरु नम्म बेरे बेरे संस्थे नम्म प्रभुगौड़ अवरु फयाज कलादगी अवरु तिप्पण्ण अवरु इन्नुळिद फारूक अवरु हमीद इनामदार अवरु एल्लरू कूडि इदोंदु नावेल्लरु मरेत ओंदु रस्तेगे मरुजीव कोडुव निट्टिनल्ली इवत्तु नम्म नगर आयुक्तर श्री विजय मक्कड़ कर्द और कड़े नमर वो भावचित्र के पुष्प नमन देश के कोटद को हलवर अदन संक्षिप्तल और मकदली हुट्द देश के बंद तमदे को स्वातंत्र दौड को नेहरू गांधी तम इू मग्गल नीतूड़ी स्वातंत्र ब्रिटिशर विरुद्ध होराड़ी देश के स्वातंत्र को भाळ दोड्डिदु देश विभजने जुमा मस्जिद या ऐतिहासिक जुमा मस्जिद कट्टे मेले या मुसलमान साकष्टु तोंदरेयल्लि पाकिस्तान कड़े प्लान माड्तिद्रु अवरिगे करेदु ई देश निम्मदद ई देशदल्लि निम्म भविष्य अद अदक्के ई देशवन्नु बिडबेडि ई देशदंत संस्कृति बेरे देशदल्लि निमगे सिगलारदु इल्लेनो ಇಲ್ಲಿ ನಮ್ಮಲ್ಲಿ ಏನದ ಸಹಬಾಳ್ವೆ ಜಾತ್ಯತೀತತೆ ಒಂದು ಸೆಕ್ಯುಲರ್ ಇದರ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ಮೇರೆಗೆ ಈ ದೇಶಕ್ಕೆ ಇದ್ದ ಒಂದು ಏನೋ ನಮ್ಮದು ಒಂದು ದೊಡ್ಡ ಇದು ಏನದ ಫೌಂಡೇಶನ್ ಅಂತ ಒಂದು ದೇಶ ಎಲ್ಲಾ ಧರ್ಮದ ಜನರು ಎಲ್ಲಾ ಜಾತಿಯ ಜನರು ಎಲ್ಲರೂ ಇಲ್ಲಿ ಒಂದು ಒಂದು ತೋಟದೊಳಗೆ ಬೇರೆ ಬೇರೆ ಹೂಗೆ ಹಾಂಗ ಇರ್ತಾವ ಆ ತರ ಇದೆ ಈ ದೇಶವನ್ನು ಬಿಟ್ಟು ತೊಲಗಬೇಡ ಅಂತ ಹೇಳಿದಾಗ ಸಾವಿರಾರು ಲಕ್ಷಾಂತ ಮುಸ್ಲಿಮಾನರು ತಮ್ಮ ಮನಸ್ಸನ್ನು ಬದಲಾಯಿಸಿ ಈ ದೇಶದಲ್ಲಿ ಇರಲಾಗುತ್ತೆ ಇಂತ ಒಂದು ದೊಡ್ಡ ಮೇಧಾವಿ ಮತ್ತು ಈ ದೇಶ ಯಾವಾಗ ಸ್ವಾತಂತ್ರ್ಯ ಆತ ಅದರ ಮೊದಲನೇ ಸರ್ಕಾರದ ಮೊದಲನೇ ಕೇಂದ್ರ ಶಿಕ್ಷಣ ಸಚಿವರಾಗಿ ಅವರು ಅಮೂಲ್ಯ ಇದು ಇವತ್ತೆ ನೀವು ಯೂನಿವರ್ಸಿಟಿ ನೋಡ್ಲಾಗ್ತೀರಿ ಇವತ್ತೆ ನೀವು ಯುಜಿಸಿ ಈ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಇದೆಲ್ಲ ಇದು ಅವರದು ಇದು ಐಐಟಿಸ್ ಐಐಸಿಸ್ ಎಷ್ಟೇ ಶಿಕ್ಷಣ ಸಂಸ್ಥೆಗಳು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ಇದು ಮೌಲಾನಾ ಅಬೂ ಕಲಾಂ ಅವರ ಕೊಡುಗೆ ಈ ದೇಶಕ್ಕೆ ಅದನ್ನು ನಾವು ಯಾವ ಕಾಲಕ್ಕೂ ಮರಿಬಾರದು ಮುಂಬರುವ ದಿನಗಳಲ್ಲಿ ನಾವು ಇಲ್ಲಿ ಅಥಾರಿಟೀಸ್ ಗೆ ಇವರಿಗೆ ಏನಿದೆ ಕಮಿಷನರ್ ಕಾರ್ಪೊರೇಷನ್ ಗೆ ನಮ್ಮೆಲ್ಲರ ಸಹಪಾಠಿಗಳು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆವು ಇಲ್ಲಿ ಒಂದು ಸರ್ಕಲ್ ಆಗಬೇಕು ಸರ್ಕಲ್ ಅಂತ ಇಲ್ಲಿ ಆಗಲ ಅವರ ಹೆಸರ ಮ್ಯಾಗಿ ಬೋರ್ಡ್ ಚೆನ್ನಾಗಿ ಸ್ವಲ್ಪ ಸುಸಜ್ಜಿತವಾಗಿ ಒಂದು ಬೋರ್ಡ್ ಹಾಕ್ಲಿಕ್ಕೆ ಅವರು ನಾವು ಆಗಲೇ ರಿಕ್ವೆಸ್ಟ್ ಮಾಡೆವು ಅವರಿಗೆ ಬೇಕಾದ ಅನುಕೂಲತೆಯನ್ನು ನಾವು ಮಾಡಿ ಕೊಡ್ಲಿಕ್ಕೆ ನಾವು ತಯಾರಿದೆವು ಅಂತ ಹೇಳುವ ಮೂಲಕ ತಮ್ಮೆಲ್ಲರಿಗೂ ಒಂದು ಅಬೂ ಕಲಾಂ ಆಜಾದ್ ಅವರ ಸಂದೇಶ ಜನಸಾಮಾನ್ಯರಲ್ಲಿ ಮುಟ್ಟಿಸುವ ಕೆಲಸ ಮಾಡುವುದು ನಿಮ್ಮೆಲ್ಲರ ಕೆಲಸ ಇವತ್ತು ನೋಡಿ ಕೆಲವೊಬ್ಬರು ವಿಚಾರ ಮಾಡಿ ಪ್ರಭು ನಾಡಗೌಡ ನಮ್ಮ ಇನಾಮದಾರ ಇವರು ಅವರೆಲ್ಲ ಹಮೀದ್ ಅವರು ಕೂಡಿ ಅವರು ವಿಚಾರ ಮಾಡಿದ ಒಂದು ಇದು ವಿಚಾರ ಇವತ್ತು ಇಷ್ಟ ಇದಕ್ಕೆ ಬರ್ತು ಮುಂದಿನ ದಿನಗಳಲ್ಲಿ ಈ ಜಯಂತಿಯನ್ನು ನಾವು ಈ ಚೌಕನಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793। देश का मोट मोदलनेय शिक्षण सचिव ಹಾಗೂ ದೇಶಕ್ಕೆ ಸ್ವಾತಂತ್ರ್ಯ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸನ್ಮಾನ್ಯ ಶ್ರೀ ಅಬ್ದುಲ್ ಕಲಾಂ ಆಜಾದ್ ಇವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ದೇಶದಲ್ಲಿ ಯಾವುದಾದರೂ ಶಿಕ್ಷಣ ಸಂಸ್ಥೆಗಳಿದ್ದರೆ ಮತ್ತು ಐಐಟಿ ಹೀಗೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸನ್ಮಾನ್ಯ ಶ್ರೀ ಅಬ್ದುಲ್ ಕಲಾಂ ಆಜಾದ್ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯವನ್ನು ಕೋರುತ್ತಾ ಗಾಂಧಿ ಚೌಕದಿಂದ ಹಿಡ್ಕೊಂಡು ಶಾಪುರ ಕ್ಷೇವರಿಗೆ ಈ ಆಜಾದ್ ರೋಡ್ ಅಂತೇಳಿ ಹೆಸರು ನಾಮಕರಣ ಮಾಡಿದಂಥ ಆ ಪುಣ್ಯಾತ್ಮರಿಗೆ ಮೊದಲು ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂತ ಕೇಳಿದ್ರೆ ದೇಶದಲ್ಲಿ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಡಿದಂಥ ವೀರ ಯೋಧರ ಹೆಸರನ್ನಿಟ್ಟದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದೆ
ಪ್ರತಿ ವರ್ಷವೂ ಕೂಡ ಇಲ್ಲಿ ಇಲ್ಲಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಆಜಾದ್ ಅವರ ಜಯಂತಿ ಆಚರಣೆ ನಾವೆಲ್ಲರೂ ಸನ್ನದ್ಧರಾಗಿ ರೆಡಿಯಾಗಿ ಅವರ ಆದರ್ಶಗಳನ್ನು ಪಾಲಿಸ್ತೀವಿ ಅಂಥೇಳಿ ಇವತ್ತು ನಾ ಇವತ್ತು ಜಯಂತಿ ಆಚರಣೆ ಮಾಡಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಶುಭಾಶಯ ಕೋರಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೆ. ನನ್ನ ಹೆಸರು ತಿಪ್ಪಣ್ಣ ಚಂದಪ್ಪ ದೊಡ್ಡಮನಿ ವಕೀಲರು ವಿಜಯಪುರ. ಅಬ್ದುಲ್ ಹಮೀದ್ ಇನಾಮದಾರ್ ಆಜ್ಯೋ ಅಮರ ಪ್ರಭು ಗೌಡ ಉನ್ಕಾಯಿ एक ये समझो उनकी कोशिश इसे मौलाना अबुल कलाम आज़ाद रोड को ज़िंदा करना यानी लोगों को ये इसके बारे में कुछ ये नहीं था तो तकरीबन 5 साल से इसके लिए ये कर हालांकि मेरा मौलाना अबुल कलाम आज़ाद फाउंडेशन होते हुए भी मैं कुछ नहीं कर रहा था. हमारे प्रभु गौड़ा उन्होंने हैं हमारे मोदी उन्होंने हैं तो हमारे तिप्पन गौड़ा हैं इनका मैं बहुत बहुत शुक्रिया करते हुए हमारे दो बात के पहले एजुकेशन मिनिस्टर मौलाना अबुल कलाम आज़ाद की आज योम पैदाइश इस मौके पर फेडिना संस्था के ज़िम्मेदार प्रभुगौड़ा पाटिल साहब तिप्पन्ना दोड़मणि साहब हमारे मोदी काका और हमारे टपाल इंजीनियर साहब हमारे हमीद इनामदार साहब और तमाम ज़िम्मेदार हमारे आरती शाहपुर मैडम तमाम लोगों ने जो आज उन सेनानी को जो याद किया है पर सबसे पहले मैं उनका मेरी जानिब से और तमाम बीजापुर के लोगों की जानिब से उनका शुक्रिया अदा करता हूँ क्योंकि अगर वो ना होते तो हम आज एजुकेटेड नहीं होते क्योंकि उन्होंने अपनी कुर्बानियां देकर इस देश को आज़ादी दिलाने में बहुत बड़ा योगदान रहा है. चाहे महात्मा गांधी जी हो डॉक्टर बाबा साहेब अम्बेडकर हो पंडित जवाहरलाल नेहरू हो सरदार वल्लभ भाई पटेल हो तो उसी तरह हमारे मौलाना अबुल कलाम आज़ाद ने जो उन्होंने भी जो है अपने देश की कुर्बानी देकर अपनी जान की कुर्बानी देकर इस देश को आज़ादी दिलाई. आज शहर बीजापुर के महात्मा गांधी सर्कल से शाहपुर दरवाजे होते हुए जो रास्ता आज़ाद रोड के से मशहूर है वो दरअसल मौलाना अब्दुल कलाम आज़ाद के नाम से मशहूर है जिसके आज जो है हमारे प्रभु पटेल साहब ने महानगर पालिका के कमिश्नर विजय मक्कल के साहब को बुलाकर हमारे मौलाना अब्दुल कलाम आज़ाद के फ़ोटो पर फूल माले चढ़ाकर उनके योम पैदाइश उनकी जयंती मनाई. मैं इन तमाम लोगों का तहे दिल से शुक्रिया अदा करता हूँ और इस मौके पर इतना कहना चाहता हूँ कि उन्होंने जो हमें आदर्श तत्व जो दिया है उसको हमको पालन करना है और आने वाले दिनों में इनकी जयंती जो है बड़े पैमाने पर हम मनाएंगे ऐसी उम्मीद बात करते हुए अपनी बात खत्म करता हूँ. इवत तो मौलाना अब्दुल कलाम आज़ाद 132ನೇ जयंती अंगवागी विजापुर हलवु नागरिक संघ संस्थय सम्मुखली ಮತ್ತು ಮಹಾನಗರಪಾಲಿಕೆಯ ಒಂದು ಸಹಯೋಗದಲ್ಲಿ ನಾವು ಇವತ್ತು ಅವರ ಜಯಂತಿಯನ್ನು ಆಜಾದ್ ರೋಡ್ನಲ್ಲಿ ಆಚರಣೆ ಮಾಡಲಿಕ್ಕೆ ನಾವು ಹಮ್ಮಿಕೊಂಡಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಆದರೆ ನಾವು ಇವತ್ತಿಷ್ಟೇ ಅಬ್ದುಲ್ ಕಲಾಂ ಆಜಾದ್ ಅವರು ಈ ದೇಶಕ್ಕೆ ನೀಡಿರ್ತಕ್ಕಂಥ ಬಹುದೊಡ್ಡ ಕೊಡುಗೆ ಇದೆ. ಯಾಕೆಂತಂದ್ರೆ ಅವರು ಎಲ್ಲೋ ಹುಟ್ಟಿ ಭಾರತ ದೇಶದ ಚಳವಳಿಯಲ್ಲಿ ಏನಪ್ಪ ಅಂತಂದರೆ ಸುಮಾರು 18 ವರ್ಷ ಅವರು ಸೆರೆಮನೆಯಲ್ಲಿದ್ದು ಕೊನೆಗೆ ಈ ದೇಶದ ಸ್ವತಂತ್ರ ಚಳವಳಿ ಸಂದರ್ಭದಲ್ಲಿ ಭಾರತ ದೇಶ ಇಬ್ಬಾಗವಾಗುವ ಸಂದರ್ಭದಲ್ಲಿ ಬ್ರಿಟಿಷರ ಒಂದು ದುಂಡು ಮೇಜ ಪರಿಷತ್ನಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವ್ರನ್ನ ಏನಪ್ಪ ಅಂದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಭಾರತದಿಂದ ಹೊರಗಡೆ ಹೋಗೋದು ಬೇಡ ಅಂತಕೊಂಡು ಈ ಮನುಷ್ಯ ಹೋಗಿ ಮೊಹಮ್ಮದ್ ಅಲಿ ಜಿನ್ನಾನ ಹೊಡೆದಂಥ ಮನುಷ್ಯ ಪ್ರತ್ಯೇಕ ರಾಷ್ಟ್ರ ಬೇಡ ಭಾರತ ದೇಶದಲ್ಲಿ ಇರೋಣ ಅಂತ ಹೇಳಿದಂಥ ಮನುಷ್ಯ ಏನಪ್ಪ ಅಂತಂದರೆ ಸ್ವತಂತ್ರ ನಂತರದಲ್ಲಿ ಅವರಿಗೆ ಈ ದೇಶದ ಪ್ರಪ್ರಥಮ ಶಿಕ್ಷಣ ಸಚಿವರನ್ನು ಮಾಡಿರೋ ಜೊತೆಗಿನಲ್ದೇ ಭಾರತ ಸರ್ಕಾರ ಏನಪ್ಪ ಅಂದ್ರೆ ಅವರಿಗೆ ಭಾರತ ರತ್ನ ಅಂತಕೊಂಡು ಏನಪ್ಪ ಅಂದರೆ ಏನು ಅವರಿಗೆ ಒಂದು ಭಾರತ ರತ್ನ ಅಂತ ಕೊಡೋದ್ರ ಮೂಲಕವಾಗಿ ಏನು ಗೌರವ ಕೊಟ್ಟಿದ್ದಾರೆ. ಇವತ್ತು ಇಡೀ ಭಾರತ ದೇಶ ಜನ ನಾವು ಅವ್ರನ್ನ ಗೌರವಿಸಬೇಕಾಗಿರ್ತಕ್ಕಂಥದ್ದು ಮತ್ತು ಅವ್ರು ಕೊಟ್ಟಿರತಕ್ಕಂಥ ಶಿಕ್ಷಣಕ್ಕೆ ಇವತ್ತು ಪ್ರತಿಯೊಬ್ಬ ನಾಗರಿಕರು ಏನಪ್ಪ ಅಂತಂದರೆ ಶಿಕ್ಷಣದಿಂದ ನಾವು ಏನು ವಂಚಿತರಾಗಿದ್ದೀವಿ ಒಂದು ಕಾಲದಲ್ಲಿ ಅವ್ರ ಮೂಲಕ ಏನಪ್ಪ ಅಂದರೆ ಸರ್ವರಿಗೂ ಶಿಕ್ಷಣ ಸರ್ವರಿಗೂ ಉದ್ಯೋಗ ಎಂಬ ಬೋಧ ವಾಕ್ಯದೊಂದಿಗೆ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಶಿಕ್ಷಣ ಇವತ್ತು ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಏನಪ್ಪ ಅಂದರೆ ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಲಿಕ್ಕೆ ಇವತ್ತು ಮೊಹಮ್ಮದ ಮೌಲಾನಾ ಆಜಾದ್ ಅಬ್ದುಲ್ ಅವರೇ ಕಾರಣ ಅಂತಕೊಂಡು ಹೇಳಲಿಕ್ಕೆ ತಪ್ಪೇನಿಲ್ಲ ಅಂತಕೊಂಡು ಹೀಗಾಗಿ ಅವರ ಸ್ಮರಣೆ ಜಯಂತಿ ಅಂಗವಾಗಿ ಇವತ್ತು ನಾವೇನು ಸ್ಮರಿಸಲಿಕ್ಕೆ ಎಲ್ಲ ಸೇರಿದ್ದೀವಿ. ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಬಂಧು ಬಳಗು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರವರಿಗೂ ಮಾನಬಂಧುತ್ವ ವೇದಿಕೆಯಿಂದ ಮತ್ತು ಮೌಲಾನಾ ಅಬ್ದುಲ್ ಕಲಾದ್ ಆಜಾದ್ ಅವರ ಕಮಿಟಿಯ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಪ್ರಭೋಡ್ ಪಾಟೀಲ್ ಸಂಚಾಲಕರು ಮತ್ತು ಮಾನಬಂಧುತ್ವ ವೇದಿಕೆ ವಿಜಯಪುರ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ
ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ